विश्व हिंदू परिषत् बजरंग दल हिंदू जागरण वेदिके पुत्तूरु इदर वतियिंद आगस्ट 14 रंदु संजे पुत्तूरिनल्लि बृहत् पंचिन मेरवणिगे मत्तु भारत माता पूजा कार्यक्रम हागू निवृत्त योधरिगे सन्मान कूड नेरवेरिदे। बोळुवारु ओम शक्ति आंजनेय मंत्रालय बलियिंद मेरवणिगेयु पुत्तूरु केएसआरटीसी बस निल्दाणद बळि कोर्ट रस्तेय मूलक किल्ले मैदानद अमर जवान ज्योति स्मारकक्के तेरळि समापनगोंडितु। नंतर सभा कार्यक्रम कूड नडेदिदे। आरंभदल्लि हिंदू जागरण वेदिकेय गौरवाध्यक्ष डॉक्टर एमके प्रसाद अवरु आंजनेय मंत्रालयदल्लि तेंगिनकायियन्न ओडेदु दोंदियन्न कार्यकर्तरिगे हस्तांतरिसुव मूलक दोंदि मेरवणिगेगे चालनेयन्न नीडिदरु। किल्ले मैदानद अमर जवान ज्योति स्मारकद बळि नडेद सभा कार्यक्रमदल्लि विवेकानंद विद्यावर्धक संघद अध्यक्ष डॉक्टर प्रभाकर भट कलडक अवरु दिक्सूची भाषणवन्न माडिदरु। अखंड भारत संकल्प दिन नम्मदु आदरे इवत्तु देश तुंडागिदे मत्ते अदन्न सरि माडलागुत्तदे एंब प्रश्ने कूड अनेक जनरल्ली मूडिदे। ಜಗತ್ತಿನಲ್ಲಿ ತುಂಡಾಗಿರುವ ಜರ್ಮನಿ ವಿಯೆಟ್ನಾಂ ಕೊರಿಯಾ ಎರಡು ಇದ್ದದ್ದು ಇದೀಗ ಒಂದಾಗಿದೆ। ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಬಾಂಗ್ಲಾದೇಶ ಯಾಕೆ ಒಂದಾಗಬಾರದು? ಅಫ್ಘಾನಿಸ್ತಾನ ಅನ್ನೋದು ಗಾಂಧಾರಿಯ ದೇಶ, ಇವತ್ತು ಪಾಕಿಸ್ತಾನ ಭಯೋತ್ಪಾದನೆಯ ಕೃತ್ಯ ಎಸಗ್ತಾ ಇದೆ। ಇಂತಹ ಸಂದರ್ಭದಲ್ಲಿ ಜಗತ್ತಿನ ಹಿತಕ್ಕಾಗಿ ಬದುಕುವ ದೇಶ ಯಾವುದು ಕೇಳಿದ್ರೆ ಅದು ಭಾರತ ಮಾತ್ರ। ಹಾಗಾಗಿ ಇವತ್ತು ನಮ್ಮ ಕಡೆ ನೋಡ್ತಾ ಇದೆ। ಇವತ್ತು ಕುಟುಂಬ ಆಯುರ್ವೇದ ಯೋಗ ಸಹಿತ ಎಲ್ಲವನ್ನ ಕೊಡಬೇಕಾದ ಪ್ರಮುಖ ಸ್ಥಾನದಲ್ಲಿ ಭಾರತ ನಿಂತಿದೆ। ಈ ನಿಟ್ಟಿನಲ್ಲಿ ಭಾರತ ಅಖಂಡವಾಗಿರಬೇಕು ಅಂತ ಹೇಳಿದ್ರು। ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧರಾದ ಬಾಲಕೃಷ್ಣ ಪಟ್ಟೆ ಮತ್ತು ಪುಟ್ಟಣ್ಣಗೌಡ ಅವರನ್ನ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು। ಕಾರ್ಯಕ್ರಮದಲ್ಲಿ ಅಖಂಡ ಭಾರತ ನಿರ್ಮಾಣದ ಪ್ರತಿಜ್ಞೆ ಸ್ವೀಕಾರ ಕೂಡ ಮಾಡಲಾಯಿತು। ಲಕ್ಷ್ಮೀ ಅರ್ಪಣ್ ಪ್ರತಿಜ್ಞೆ ವಿಧಿ ವಿಧಾನವನ್ನ ಬೋಧಿಸಿದ್ರು। ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಉದ್ಯಮಿ ಸೀತಾರಾಮ ರೈ ಕೈಕಾರ, ಹಿಂದೂ ಜಾಗರಣ ವೇದಿಕೆ ತಾಲೂಕು ಅಧ್ಯಕ್ಷ ದಿನೇಶ್ ಪಂಜಿಗ, ವಿಶಾಖ್ ರೈ ಸಸಿಹಿತ್ಲು, ವಿಶ್ವ ಹಿಂದೂ ಪರಿಷತ್ನ ಜಯಂತ್ ಉಪಸ್ಥಿತರಿದ್ರು। ಮಾಜಿ ಶಾಸಕ ಸಂಜೀವ ಮಠಂದೂರು, ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ಅಧ್ಯಕ್ಷ ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ಕಾರ್ಯದರ್ಶಿ ಸತೀಶ್ ಬಿಎಸ್, ಜಿಲ್ಲಾ ಕೋಶಾಧಿಕಾರಿ ಮಾಧವ ಪೂಜಾರಿ, ಭರತ್ ಈಶ್ವರ್ ಮಂಗಲ, ಅಜಿತ್ ರೈ ಹೊಸಮನೆ, ಮಹೇಶ್ ಬಜತೂರು, ಹರಿಪ್ರಸಾದ್ ಯಾದವ್, ವಿರೂಪಾಕ್ಷ ಭಟ್, ಲಕ್ಷ್ಮಣ ಬೆಳ್ಳಿಪ್ಪಾಡಿ, ರಾಜೇಶ್ ಬನ್ನೂರು, ಭಾಮಿ ಜಗದೀಶ್ ಶೆಣೈ, ಸುರೇಶ್ ಆಳ್ವ, ಶ್ರೀಧರ್ ತೆಂಕಿಲ, ಕೃಷ್ಣ ಪ್ರಸಾದ್ ಬೆಟ್ಟ, ನಾಗೇಶ್ ಟಿಎಸ್, ರಾಧಾಕೃಷ್ಣ ಗೌಡ ನಂದಿಲ, ಯುವರಾಜ್ ಪೆರಿಯತ್ತೋಡಿ, ವಿಶ್ವನಾಥ ಕುಲಾಲ್, ನಗರಸಭೆ ಸದಸ್ಯರಾದ ಪಿಜಿ ಜಗನ್ನಿವಾಸ್ ರಾವ್, ಮನೋಹರ್ ಕಲ್ಲಾರೆ, ಹರೀಶ್ ದೊಳ್ಪಾಡಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ರು। ಪಂಚಿನ ಮೆರವಣಿಗೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಕೂಡ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು। ನಾನು ಹೇಳಿದ್ದು ನಾವು ಗೊತ್ತಿಲ್ಲದ ಗೊತ್ತಿಲ್ಲದ ಮತಾಂತರ ಆಗ್ತಾ ಇದ್ದಾರೆ, ನೀವು ಚೆನ್ನಾಗಿ ಬದುಕುತ್ತೀರಾ ಅದಾದ್ರೂ ಮಾಡಿ, ನೀವು ಹೋಗಿ ಅಲ್ಲಿ ಚೆನ್ನಾಗಿ ಬದುಕುತ್ತೀರಾ ಅಂತ ಹೇಳಿ, ಇಲ್ಲ ಬದುಕಿದಂತ ಇತಿಹಾಸಗಳಿಲ್ಲ, ಕೆಲವರು ಕತ್ತರಿಸಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಡ್ತಾರೆ ಅಥವಾ ಅವರನ್ನು ಯಾವುದೋ ಒಂದು ಕೆರೆಯಲ್ಲಿ ಹಾಕಿಯೋ ಮತ್ತೊಂದು ಹಾಕಿಯೋ ಅವರನ್ನು ಕೊಂದು ಬಿಡ್ತಾರೆ ಅಥವಾ ಅವರದ್ದು ಅಲ್ಲಿ ದಾರುಣವಾದಂಥ ಸ್ಥಿತಿ, ಅವಳಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ಉಳಿದಂಥದ್ದು ವ್ಯವಸ್ಥೆ ಇಲ್ಲ, ಮೊನ್ನೆ ಮೊನ್ನೆ ನೀವೊಂದು ಇದರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ನೋಡಿರ್ಬೋದು, ಒಬ್ಬ ಹಿಂದೂ ಒಂದು ಮುಸಲ್ಮಾನ ಮದುವೆ ಆಗಿದೆ, ಅವನಿಗೆ ಒಂದು 3 ವರ್ಷದ ಮಗು, ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾಳೆ ಅವಳು, ಮಾಡಬೇಕಾದ್ರೆ ದೀಪ ಹಚ್ಚಿ ಆಚರಣೆ ಮಾಡಿದ್ದಾಳೆ, ನೋಡಿದ್ದೀರಾ ಇದನ್ನು ವಿಡಿಯೋ ಕ್ಲಿಪ್ಪಿಂಗ್, ಮೂರು ಏನು ದೀಪ ಹಚ್ಚಿದ್ದಾಳೆ, ಇವ ಬಂದ ಅಂದ್ರೆ ದೀಪ ಹಚ್ಚಿದ್ಯಾ ಅಂದ್ರೆ ಸಾರಿ ಹೊಡೆದು ಸಾರಿ ಹೊಡೆದು ಹೊಡೆದು ಸಾಕು ಸಾಕಾಗ, ಅದರಲ್ಲಿ ಮಜಾದ ಇನ್ನೊಂದು ಅಂಶ ನೀವು ಗಮನಿಸಬೇಕು ಅಂತ ನನಗೆ ಅನ್ಸಿದೆ, ಸಾಮಾನ್ಯ ಅಮ್ಮನಿಗೆ ಹೊಡೆದ್ರೆ ಮಗ ಹೇಳ್ತಾನೆ ಅವನು ಬೊಬ್ಬೆ ಹಾಕ್ತಾನೆ, ಅವನಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಪ್ಪ ಹೊಡಿಬೇಡಿ ಹೊಡಿಬೇಡಿ ಅಂತ ಬರ್ತಾನೆ, ಆದರೆ ಅಲ್ಲಿದ್ದಂಥ ಬ್ಯಾರಿ ಯಾರಿದ್ನ ಮಗ ಅವನು ಅಮ್ಮನಿಗೆ ಹೊಡ್ತಾನೆ ಅಂದರೆ ಹಾಗೆ ಇಳ್ಕೊಂಡು ಬರ್ತಾರೆ ಹಾಗೆ ಇಳ್ಕೊಂಡು ಬರ್ತದೆ ಇದು ಅಂತ, ಈ ಪರಿಸ್ಥಿತಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ, ಇದು ಲವ್ ಜಿಹಾದ್, ಇದು ಮೋಸದ ಜಿಹಾದ್, ಲವ್ ಜಿಹಾದ್ ಅಂದರೆ ಪ್ರೀತಿ ಯುದ್ಧ ಅಂತ ಹೇಳ್ತಾರೆ, ಯುದ್ಧದಲ್ಲಿ ಪ್ರೀತಿ ಎಲ್ಲಿರ್ತದೆ, ಅದನ್ನು ಇವತ್ತು ಮಾಡ್ತಾ ಇರುವಂಥದ್ರ ಮುಖಾಂತರ ಮತ್ತೊಂದು ಅಷ್ಟು ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತದೆ, ಇದ್ರ ಬಗ್ಗೆ ಎಚ್ಚರಿಕೆ ಇರ್ತದೆ ನಮಗೆ। ಇನ್ನೊಂದು ಕಡೆಯಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ, ಅವರು ಮತಾಂತರ ಮಾಡ್ತಾ ಇದ್ದಾರೆ, ನಾನು ಬೆಳ್ಮಣ್ಣು ಅಂತ ಹೇಳುವಂಥ ಒಂದು ಪ್ರದೇಶಕ್ಕೆ ಹೋಗಿದ್ದೆ ಈ ಒಂದು ಕೊರೋನಾದಿಂದ 1 ವರ್ಷ ಮೊದಲು, ಅಲ್ಲಿ ಯಾಕೆಂದರೆ ಈ ರೀತಿಯ ಒಂದು ಮತಾಂತರ ಆಗಿದೆ ಅಂತ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಕ್ರಿಶ್ಚಿಯನ್ರದ್ದು ನಡೀತಾ ಇದೆ, ಅದಕ್ಕೋಸ್ಕರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕ್ರಿಶ್ಚಿಯನ್ ಆಗಿ ಮತಾಂತರ ನೋಡಿದ್ರು, ಅದು ಇನ್ನೊಂದು ಬದಿಯಲ್ಲಿ ನಡೀತಾ ಇದೆ,
ಇದರ ಮಧ್ಯದಲ್ಲಿ ನಾವು ಹಿಂದೂಗಳು ಹಿಂದೂಗಳಾಗಿ ತಲೆ ಎತ್ತಿ ನಿಲ್ತೇವೆ. ನಾವು ಇದು ನಮಗೆ ಸವಾಲಾಗಿರುವಂಥದ್ದು. ಇವತ್ತಿನ ದಿನ ನಾವು ನೆನಪು ಮಾಡ್ಕೊಂಡಿರೋದು ನಾವು ನಮ್ಮ ಜನರನ್ನು ದೂರ ಬಿಟ್ಟೆವು, ಅದಕ್ಕೋಸ್ಕರ ಅವರು ಮತಾಂತರ ಆದರು. ಮತಾಂತರ ಆದ್ರ ಪರಿಣಾಮ ಪಾಕಿಸ್ತಾನ ಆಯಿತು. ಪಾಕಿಸ್ತಾನ ಇವತ್ತು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ನಮ್ಮ ಊರಿನಲ್ಲಿ ಸುತ್ತಮುತ್ತಲು ನಮ್ಮ ಬದುಕಲಿಗೆ ಬದುಕು ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಂದಾಗಿರ್ಲಿಕ್ಕೆ ಸಾಧ್ಯನಾ? ನಮ್ಮಲ್ಲಿ ಆ ಜಾತಿ ಈ ಜಾತಿ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ, ಯಾರನ್ನು ಅಸ್ಪೃಶ್ಯ ಅಂತ ಇಟ್ಟಿದ್ದೇವೆ ನಾವು ಅಂತ ಕೇಳಿದರೆ, ನಮ್ಮ ದೇಶ ಮೇಲೆ ಅಕ್ಬರ ಇಡೀ ದೇಶವನ್ನು ಮುಸಲ್ಮಾನ ಮಾಡಬೇಕು ಅಂತ ನಮಗೆ ಚರಿತ್ರೆ ನಮಗೆ ತಲೆಯಿಲ್ಲ. ನಮಗೆ ಆ ಅಕ್ಬರನ್ನು ವರ್ಣನೆ ಮಾಡಬೇಕಾದ್ರೆ ಅಕ್ಬರ್ ದಿ ಗ್ರೇಟ್ ಅಂತ ವರ್ಣನೆ ಮಾಡಿದ್ದೇವೆ. ಒಬ್ಬರು ಪಿ ಎನ್ ಓಕ್ ಅಂತ ಒಬ್ಬರಿದ್ದರು. ಅವರನ್ನು ನಮ್ಮ ಇಡೀ ಚರಿತ್ರೆಯನ್ನು ವಿಕೃತವಾಗಿ ಕೊಡಿಸಿರುವಂಥ ಚರಿತ್ರೆ ನಮ್ಮ ಕಣ್ಣ ಮುಂದೆ ಇರುತ್ತೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈ ಮತಾಂತರವನ್ನು ತಡೆಗಟ್ಟದಿದ್ದರೆ, ಈ ಲೌಜಿಯಾದವನ್ನು ತಡೆಗಟ್ಟಲಿಕ್ಕೆ ಆಗಲಿಲ್ಲ ಅಂತಾದರೆ ಈ ದೇಶ ಹಿಂದೂ ದೇಶವಾಗಿ ಉಳಿಲಿಕ್ಕೆ ಸಾಧ್ಯ ಅಲ್ಲ. ನಮಗೆ ತುಂಬ ಕೆಟ್ಟ ಕೆಟ್ಟ ಸಂಕೇತಗಳನ್ನು ನಮಗೆ ಕೊಟ್ಟಿದ್ದಾರೆ. ಸ್ವಲ್ಪ ಹಿರಿಯರ ಮನೆಯಲ್ಲಿ ನೋಡಿದರೆ ಒಂದು ಮೂರು ಮಂಗಗಳನ್ನು ಮೂರ್ತಿಗಳಲ್ಲಿ ಇಟ್ಟಿದ್ದಾರೆ. ನೀವೆಲ್ಲ ನೋಡಿದರೆ ಮೊದಲನೇ ಮಂಗನ ಮೂರ್ತಿ ಅದು ಕಣ್ಣು ಮುಚ್ಚಿಕೊಂಡಿದೆ, ಎರಡನೇದು ಬಾಯಿ ಕಿವಿ ಮುಚ್ಚಿಕೊಂಡಿದೆ, ಇನ್ನೊಂದು ಬಾಯಿ ಮುಚ್ಚಿಕೊಂಡಿದೆ. ನೀವು ನೋಡಿದರೆ ಅದನ್ನು ನಮ್ಮ ಮನೆಯಲ್ಲಿ ಒಂದು ಭಾರಿ ಹೆಗ್ಗಳಿಕೆ ಸಂಗತಿ ಅಂತ ಅದನ್ನು ಇಟ್ಟಿದ್ದೇವೆ.